ಕನ್ನಡ ಭುವನೇಶ್ವರಿ ಬಂದರೆನಾ ಸರ್ ಏನು ಹೇಳೋಣ ಸರ್ ಇದಕ್ಕೆ ಜೀವಿ ಓಕೆ ಹುಟ್ತೀನಿ ಬದುಕ್ತೀನಿ ಭಾಷೆ ಯಾವತ್ತೂ ಇರುತ್ತೆ ನನ್ನಿಂದಲೇ ಬದಲಾವಣೆ ಎಸ್ ಐ ಆಮ್ ದ ಚೇಂಜ್ ಅಂತ ಅಂದಾಗ ಮಾತ್ರ ಬದಲಾವಣೆ ಸಾಧ್ಯ ಸರ್ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಷ್ಟೇ ಒಳ್ಳೆತನ ಒಳ್ಳೆಯದು ಎಲ್ಲ ಕಾರನರಿಂದಲೂ ಬಂದು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಶುರು ಆಗುತ್ತೆ ಅಂತ ಹೇಳಿದಾರೆ ಒಂದು ಪದಗಳಿದ್ದಾವೆ ಅದರಲ್ಲೂ ಒಬ್ಬ ತಾಂತ್ರಿಕ ಅಧಿಕಾರಿಯಾಗಿ ನೀವು ಈಗ ಒಂದು ಮಾತು ಹೇಳಿದ್ರಿ ಇಂಗ್ಲೀಷು ಬೇಕು ಜನ್ರೇಷನ್ಗೆ ಈಗಿನ ಜನ್ರೇಷನ್ಗೆ ಟೆಕ್ನಾಲಜಿನ ಅಧ್ಯಯನ ಮಾಡಬೇಕಂದ್ರೆ ಮತ್ತೆ ಯಾಕೆ ಸರ್ ಸರ್ಕಾರ ಯಾಕಂದರೆ ನೀವು ನೋಡಿದಿರಿ ಸರ್ ಬಹುತೇಕ ಸುಪ್ರೀಂ ಕೋರ್ಟ್ವರೆಗೂ ಹೈಕೋರ್ಟ್ವರೆಗೂ ಕೂಡ ಆ ಒಂದು ಮಸೂದೆಗಳನ್ನು ಹೋಗಿದೆ ಒಬ್ಬರು ಇಂಗ್ಲೀಷ್ ಮಕ್ಕಳನ್ನು ನಾವು ಎಲ್ಲಿ ಬೇಕಾದ್ರೆ ಹಾಕ್ತೀವಿ ಕಲವು ಕನ್ನಡಲ್ಲ ಹಾಕ್ಬೇಡಂತಾರೆ ಕನ್ನಡ ಶಾಲೆಗಳಿರಬೇಕಂತಾರೆ ಅಂದರೆ ಇದು ದೌರ್ಜನ್ಯ ಆಗ್ತಾ ಇಲ್ವಾ ಬಡ ಮಕ್ಕಳಿಗೆ ಕನ್ನಡ ಕಲಿಸ್ಬಿಡೋದು ತಂದ ನಂತರ ಭವಿಷ್ಯತ್ತಿನಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆಯಿಂದ ಗೊಂದಲಮಯವಾಗ್ತಾಯಿದೆ ಡ್ಯೂಟಿ ಜಾಬ್ಗಳನ್ನು ಪಡೆಯೋದ್ರಲ್ಲಿ ಅಂತ ಸರ್ ಒಂದು ಇಚ್ಛಪಟ್ಟು ಇಚ್ಛೆಪಟ್ಟಬಿಡ್ತೀನಿ ಏನು ಅಂದರೆ ಇಂಗ್ಲೀಷ್ ಅಲ್ಲಿ ಹೋದ್ರೆ ಕನ್ನಡಕ್ಕೆ ಅವಮಾನ ಅಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅಂತ ಅಲ್ಲ ನಾನು ಕೂಡ ಹುಟ್ಟದಾಗಿಂದ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದೀನಿ ಓಕೆ ಆದರೂ ನನಗೆ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಒಂದು ಕಿಂಚಿತ್ ಕಡಿಮೆ ಅಲ್ಲ ಸಾವಿರ ಪಾಲಷ್ಟು ಜಾಸ್ತಿ ಆಗ್ಬಿಟ್ಟಿದ್ದೀನಿ ಯಾಕೆ ನನಗೆ ಆ ಭಾಷೆ ಮೇಲೆ ಇರ್ತಕ್ಕಂಥ ಪ್ರೀತಿ ನಾನು ಇಂಗ್ಲೀಷ್ ಮೀಡಿಯಂ ಓದ್ಬಿಟ್ಟೆ ಅನ್ಬಿಟ್ಟು ನಾನು ಕನ್ನಡ ಮೇಲೆ ದ್ವೇಷಿ ಅಲ್ಲ ಅದೇ ರೀತಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಓದಿಸ್ಬಿಟ್ರಿ ಅನ್ಬಿಟ್ಟು ಕನ್ನಡಕ್ಕೆ ತೊಂದರೆ ಆಗ್ತಿರೋದು ಚಾನ್ಸೇ ಇಲ್ಲ ಸರ್ ಯಾಕಂದ್ರೆ ಕನ್ನಡದ ವಿಮಾನ ರಕ್ತದ ನರನಾಡಿಯಲ್ಲಿ ಇರೋದು ನಾವು ಮಾತಾಡೋದಕ್ಕೆ ಉಪಯೋಗಿಸ್ತಾ ಇರೋದು ವ್ಯಾವಹಾರಿಕ ಭಾಷೆ ಅಷ್ಟೇ ಇಂಗ್ಲೀಷು ಸೊ ಸರ್ಕಾರಿ ಶಾಲೆಗಳಲ್ಲೂ ಸಹ ಇಂಗ್ಲೀಷ್ ಮೀಡಿಯಂ ಓಪನ್ ಮಾಡಬೇಕು ಸರ್ಕಾರಿ ಶಾಲೆಗಳು ಕೂಡ ಒಳ್ಳೆ ಟೆಕ್ನಾಲಜಿಕಲ್ ಎಜುಕೇಶನ್ ಕೊಡಬೇಕು ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು ಸರ್ ಹೌದು ಹೌದು ನೀವು ಬರೀ ಪ್ರೈವೇಟ್ ಅಲ್ಲಿ ಮಾತ್ರ ಸಿಕ್ಬಿಟ್ರೆ ಇನ್ನೇನು ಮಾಡ್ತಾರೆ ಸರ್ಕಾರಿ ಶಾಲೆ ಮುಚ್ಚುವಂಥ ಪರಿಸ್ಥಿತಿನೇ ಬರೋದು ಕನ್ನಡದ ಜೊತೆ ಕೂಡ ಒಂದು ತಾಂತ್ರಿಕ ಭಾಷೆಗೆ ಇಂಗ್ಲೀಷನ್ನು ನೋಡಬೇಕು ಸರ್ಕಾರಿ ಶಾಲೆಗಳಂತ ನೀವು ಒಂದು ಅಭಿಪ್ರಾಯ ತುಂಬಾ ಸಂತೋಷ ಸರ್ ಮತ್ತೆ ಕೆಳಗಡೆ ಬಂದಾಗ ಮತ್ತೆ ಕೋವಿಡ್ ನೈನ್ಟೀನ್ ಅಂತ ವಿಷಮ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ತಂಡದ ಮೂಲಕ ಸ್ಮೈಲ್ ಮಾರ್ಕ್ಸ್ ನೀವು ತಯಾರು ಮಾಡಿದ್ರೆ ಶ್ರವಣ ದೋಷ ಹೋಗ್ತಕ್ಕಂಥವ್ರಿಗೆ ಇದರದ ಏನು ಸರ್ ಅದು ಕೂಡ ನನ್ನ ಜೀವನದಲ್ಲಿ ಒಂದು ಘಟನೆ ಅದು ಮಾಡಿದ್ದು ನಾನು ಯು ನಾನು ಸರ್ಕಾರಿ ಆಫೀಸ್ ಅಲ್ಲಿ ಅಲ್ಲಿ ನಿಮ್ಗೆ ಎಲ್ಲ ತರ ಜನ ಸಿಗ್ತಾರೆ ಎಲ್ಲಾ ಊರ್ನವ್ರು ಸಿಕ್ತಾರೆ ಫಿಸಿಕಲಿ ಕೂಡ ಸಿಗ್ತಾರೆ ಅದೇ ರೀತಿ ನನ್ನ ಆಫೀಸಲ್ಲಿ ಕೂಡ ನನ್ನ ಕೊಲೊಬ್ರು ಅವರಿಗೆ ಮಾತು ಕಿವಿ ಕೇಳಿಸ್ತಾರೆ ಅಂತವ್ರು ಇದ್ರು ಕೋವಿಡ್ ಟೈಮಲ್ಲಿ ಆಗ ಕೋವಿಡ್ ಟೈಮಲ್ಲಿ ಸಹ ನಮ್ಮ ಆಫೀಸ್ ಒಂದಷ್ಟು ನಡೀತಾನೆ ಇತ್ತು ಆಲ್ಟರ್ನೇಟ್ ಡೇಸಲ್ಲಿ ನಡೀತಾ ಇತ್ತು ಒಂದಷ್ಟು ದಿನ ಸ್ಟಾಪ್ ಮಾಡಿ ನಂತರದಲ್ಲಿ ಆಲ್ಟರ್ನೇಟ್ ಡೇಸ್ ಶುರು ಆಯಿತು ಆಗ ನಾವೆಲ್ಲ ಬರಕ್ಕೆ ಶುರು ಮಾಡಿದ್ವಿ ಒಂದು ನಾಲ್ಕು ಜನ ಮಾತು ಮತ್ತು ಕಿವಿ ಬೆಳೆದಿರೋರು ಇದ್ದಾರೆ ಅವರು ಮಾತ್ರ ಆಫೀಸಿಗೆ ಬರ್ತಾ ಇರಲಿಲ್ಲ ಏನಿದು ನಾವೆಲ್ಲ ಬರ್ತಾ ಇದೀವಿ ಯಾಕೆ ಬರ್ತಾ ಬರ್ತಾಯಿಲ್ಲ ಅಂತ ತುಂಬ ಯೋಚನೆ ಮಾಡಕ್ಕೆ ಶುರು ಮಾಡಿದೆ ಆಗ ನಾನು ಅವ್ರಿಗೆ ಫೋನ್ ಮಾಡಿದೆ ವೀಡಿಯೋ ಕಾಲ್ ಮಾಡಿದೆ ಯಾಕೆ ಬರ್ತಿಲ್ಲ ಅಂತ ನಾವೆಲ್ಲ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಮಾಸ್ಕ್ ಹಾಕೊಂಬಿಟ್ಮೇಲೆ ಅವ್ರಿಗೆ ಕಿವಿನೂ ಕೇಳಲ್ಲ ನಮ್ಮ ತುಟಿಯ ಚಲನಗಳನ್ನು ತಿಳ್ಕೊಂಡು ಅವರು ನೋಡಿಕೊಂಡು ಅವರು ನಾವೇನು ಸೊ ನಾವೆಲ್ಲ ಮಾಸ್ಕ್ ಹಾಕೊಂಡ್ಬಿಟ್ಟು ನಾವು ಮಾತಾಡಿದ್ರೆ ನಿಮ್ಗೆ ಕೇಳಿಸ್ತಿದ್ದೆ ನಾನು ಮಾತಾಡ್ತಿದ್ದೆ ಅರ್ಥ ಆಗ್ತಾ ಇದೆ ಬಟ್ ಅವ್ರಿಗೆ ಹೆಂಗ್ ಅರ್ಥ ಆಗುತ್ತೆ ನಮ್ಮ ಕಮ್ಯುನಿಕೇಶನ್ ಅವ್ರ ಬಗ್ಗೆ ಸರ್ಕಾರ ಒಂದು ಅಂದ್ರೆ ಒಂದು ಚಿಕ್ಕ ವರ್ಗ ಅದು ಹಾಗಾಗಿ ಅವ್ರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಿಲ್ಲ ಯೋಚನೆ ಮಾಡಿದ್ರೆ ಮಾಸ್ಕ್ ಯೋಚನೆ ಮಾಡುತ್ತೆ ನಾರ್ಮಲ್ ಆಗಿ ಸರ್ಕಾರ ಸೊ ಈ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಸ್ವಲ್ಪ ಮರ್ತಿರುತ್ತಾ ಅಂತ ಅನಿಸುತ್ತೆ ಆಗ ಅವ್ರಿಗೆ ಏನಾದ್ರು ಮಾಡಲೇಬೇಕು ಅಂತ ಅನ್ನಿಸ್ತು ಆಗ ನಾನು ಒಂದು ಬಿ ಪ್ಯಾಕ್ ಅಂತ ಒಂದು ಸಂಸ್ಥೆನಲ್ಲಿ ಒಂದು ಸಿವಿಕ್ಸ್ ಲೀಡರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದೆ ಜೊತೆಗೆ ಬೆಂಗಳೂರು ಹುಡುಗರ ಜೊತೆ ಕೂಡ ನಾವು ಒಂದಷ್ಟು ಎಲ್ಲ ಕೆಲಸ ಮಾಡ್ತಾ ಇದ್ವಿ ಕೋವಿಡ್ ಅಲ್ಲಿ ಒಂದು ಫುಡ್ ಕೊಡೋದಾಗಿರ್ಬೋದು ರೇಷನ್ ಕಿಟ್ ಕೊಡೋದಾಗಿರ್ಬೋದು ಮತ್ತೆ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಪಬ್ಲಿಕ್ ರಿಲೇಷನ್ ನಮ್ಮ ಮಣಿವಣ ನೈ ಎಸ್ ಅವರನ್ನರಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ ಸೊ ಮಾಡ್ತಾ ಇರಬೇಕಾದ್ರೆ ನಮಗೆ ಒಂದಷ್ಟು ಫೇಸ್ ಶೀಲ್ಡ್ಸ್ ಎಲ್ಲ ಕೊಡ್ತಾ ಇದ್ವಿ ಅವರಿಗೆಲ್ಲ ಆ ಶೀಲ್ಡ್ಸ್ ಅಲ್ಲಿ ಅದು ಟ್ರಾನ್ಸ್ಪರೆಂಟ್ ಶೀಲ್ಡ್ಸ್ ಒಂದಷ್ಟು ಮಿಕ್ಕೋಗಿತ್ತು ನನ್ನ ಹತ್ರ ಆ ಮಿಕ್ಕೋಗಿದ್ದಾಗ ಮಾಸ್ಕ್ ತಗೊಂಡೆ ನಾನ್ ಮಾಸ್ಕ್ ಹಾಕೊಂತೀನಿ ನನ್ನ ತುಟಿ ಅವ್ರು ಕಾಣಿಸ್ಬೇಕಷ್ಟೇ ಇಷ್ಟ ನಮ್ಗೆ ತೊಂದರೆ ಇರೋದು ಇವಾಗ ಅವರಿಗೆ ಸೊ ಯಾಕೆ ನಾವು ಒಂದೇ ಒಂದು ಚಿಕ್ಕದಾಗ ಏನೋ ಪ್ರಯತ್ನ ಪಡಬಾರ್ದು ಅಂದ್ಬಿಟ್ಟು ಆ ಮಾಸ್ಕ್ ನ ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಆ ಟ್ರಾನ್ಸ್ಪೋರ್ಟ್ ಶೀಟ್ ಇಟ್ಬಿಟ್ಟು ನಾನೇ ಒಲ್ದೆ ಕೈಯಲ್ಲಿ ಹೊಲ್ಬಿಟ್ಟು ಹಾಕೊಂಡೆ ಹಾಕೊಂಡ್ರೆ ಚುಚ್ತಾ ಇತ್ತು ಶಾರ್ಪ್ ಅದ್ ಏನಪ್ಪ ಮಾಡೋದು ಇವಾಗ ಅಂತ ಅನ್ಕೊಂಡು ಸರಿ ಮನೆ ಕೆಳಗಡೆ ಒಬ್ಬರು ಟೈಲರ್ ಇದಾರೆ ನನ್ನ ಅಕ್ಕ ಕೂಡ ಒಬ್ರು ಗಾರ್ಮೆಂಟ್ಸ್ ಅಲ್ಲಿ ಅವರು ಆದ್ರೆ ಕಾರಣ ಕಾರಣಾಂತರದಿಂದ ಅವರು ಕೂಡ ಕೊಡ್ತಾ ಬಿದ್ದಿತ್ತು ಕೆಲಸದಿಂದ ತೆಗೆದಾಕ್ಬಿಟ್ಟು ಮನೆಯಲ್ಲೇ ಇದ್ದರು ಅವ್ರಿಗೂ ಕೆಲಸ ಇಲ್ದಿರ ಮನೆಯಲ್ಲೇ ಇದ್ದರು ಎರಡು ತಿಂಗಳಿಂದ ಆಗ ಈ ಟ್ರಾನ್ಸ್ಪರೆಂಟ್ ಶೀಟ್ ಒಂದಷ್ಟು ನನ್ನ ಹತ್ರ ಇದೆ ಸೊ ಇದನ್ನೆಲ್ಲ ಮಾಸ್ಕ್ಗಳಿಗೂ ನಾವು ಒಲಿಯೋಣ ಬಟ್ಟೆಗೆ ತಗೊಂಬಟ್ಟೆ ಪೀಸು ಗಾರ್ಮೆಂಟ್ಸ್ ಅಂದರೆ ಅವ್ರ ಹತ್ರ ಒಂದಷ್ಟು ವೇಸ್ಟ್ ಬಟ್ಟೆಗಳಿತ್ತು ಆ ಬಟ್ಟೆಗಳು ತೊಗೊಂಡೆ ವೇಸ್ಟ್ ಬಟ್ಟೆ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಶೀಟ್ ತೊಗೊಂಡೆ ಒಲೇಕ್ ಶುರು ಮಾಡಿದೆ ಹೊಲ್ದ್ಬಿಟ್ಟು ಬಾಕ್ಸ್ ತರ ರೆಡಿ ಮಾಡ್ಬಿಟ್ಟು ಹಾಕೊಂಡ್ಬಿಟ್ಟು ಅವ್ರ್ ಒಂದು ವೀಡಿಯೋ ಕಾಲ್ ಮಾಡಿದೆ ನನ್ನ ಫ್ರೆಂಡಿಗೆ ಕೊಲಿಗೆ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಜೊನ ನಕ್ಕ ಖುಷಿ ನಗ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರೋ ಒಬ್ಬ ಯೋಚನೆ ಮಾಡ್ದಲ್ಲ ಅಂತ ಸೊ ಅವ್ರು ನಕ್ಕಿದ್ದ ನೋಡಿನೇ ಆ ಗೆ ನಾನು ಸ್ಮೈಲ್ ಮಾಸ್ಕ್ ಅಂತ ಹೆಸರಿಟ್ಬಿಟ್ಟೆ ಹೌದಾ ಸೊ ಇದು ನೋಡ್ತಾರೆ ಅವ್ರು ಖುಷಿ ಆಯ್ತಲ್ಲ ಸ್ಮೈಲ್ ಮಾಸ್ಕ್ ಸೊ ಆಗ ನಾನು ನಕ್ಕತ್ರ ಹೋಗಿದೆ ಸಿ ನಾನು ಒಂದೋ ಎರಡೋ ಮಾಡೋಕ್ಕಷ್ಟೇ ಸಾಧ್ಯ ಈ ಥರ ಒಬ್ಬರೇ ಇಲ್ಲ ಡೆಫೆನ್ ಡಮ್ಮು ಕರ್ನಾಟಕ ಡೆಫೆನ್ ಡಮ್ ಅಸೋಸಿಯೇಷನ್ ಥರ ವಿಚಾರಿಸಿದೆ ಎಷ್ಟು ಜನ ಇದ್ದಾರೆ ಅಂತ ನಮ್ಮ ಬೆಂಗಳೂರಿನಲ್ಲೇ ಸರಿಸುಮಾರು ಏನಿಲ್ಲ ಅಂದ್ರೂ ನಿಮಗೆ ಒಂದು ಎರಡೂವರೆ ಮೂರು ಸಾವಿರ ಜನ ಅಷ್ಟು ಇದ್ದಾರೆ ರಿಜಿಸ್ಟರ್ ಆಗಿರೋಂಥವ್ರು ಅದು ಬಿಟ್ಟು ಒಂದಷ್ಟು ಬೇರೆಯೂ ಇದ್ದಾರೆ ರಿಜಿಸ್ಟರ್ ಆಗಿರೋರು ಅಷ್ಟೊಂದು ಜನ ಇದ್ದಾರೆ ಅವ್ರಿಗೆಲ್ಲ ಮತ್ತೆ ಯಾರು ಕೊಡ್ತಾ ಇದ್ದಾರೆ ಹೇಳ್ಬಿಟ್ಟು ನನ್ನ ತಂಗ ನಮ್ಮ ಅಕ್ಕಗೆ ಹೇಳಿದೆ ನೋಡೋಕ ನಾನು ನೀವು ಈ ಥರ ಮಾಡಿ ನಿಮ್ಮದು ಎಷ್ಟು ಇನ್ಕರ್ ಕಾಸ್ಟ್ ಅದ್ರ ಮೇಲೆ ಒಂದು ಚಿಕ್ಕ ಪ್ರಾಫಿಟ್ ಇಕ್ಕೊಳ್ಳಿ ನೀವು ನಿಮಗೂ ಜೀವನ ಆಗಬೇಕು ಡಮ್ ಅವ್ರಿಗೂ ಕೂಡ ಒಂದು ವರ್ಕ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ವಿ ಐನೂರು ಮಾತ್ರ ನನಗೆ ಕೊಡು ನಾನು ಫ್ರೀಯಾಗಿ ಕೊಡಬೇಕು ಅಂತ ಹೇಳಿದೆ ಒಂದು ಕಂಡೀಷನಲ್ಲಿ ಬಟ್ ಮೆಟೀರಿಯಲ್ಸ್ ಎಲ್ಲ ನಾನೇ ಕೊಟ್ಟೆ ಸೊ ಮೆಟೀರಿಯಲ್ಸ್ ಎಲ್ಲ ಕೊಟ್ಬಿಟ್ಟು ಒಂದ್ ಐನೂರು ಕೊಟ್ಟರು ಒಂದ್ ಐನೂರು ನಾನು ಹಾಕ್ದೆ ಬೇಕಾ ಇಷ್ಟ ಎಷ್ಟೋ ದಯವಿಟ್ಟು ತಗೊಳ್ಳಿ ಅಂತ ಒಂದಷ್ಟು ಜನ ಎಷ್ಟೋ ಜನ ಡೆಫೆಂಡ್ ಡಮ್ ಅವರು ಮಾಡಿ ಮಾಡಿ ಸರ್ ಎರಡು ಬೇಕು ನಂಗೆ ಮೂರ್ ಬೇಕು ನಮ್ಮ ಮನೆಯವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಯಾಕಂದ್ರೆ ಮನೆಯಲ್ಲಿ ಒಬ್ಬರು ಡೆಫೆಂಡ್ ಡಮ್ರು ಕೂಡ ಈ ಎಲ್ಲರೂ ಸ್ಮೇಲ್ ಮಾಸ್ಗೆ ಹಾಕೋಬೇಕು ಹೌದು ಸೊ ಹಂಗೆ ಅವ್ರ ಮನೆಯವರೆಲ್ಲ ಕೂಡ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರು ಎಷ್ಟೋ ಜನ ಕೇಳಿದ್ರು ತುಂಬಾ ಖುಷಿ ಪಟ್ರು ಸರ್ ಆ ಖುಷಿ ಎಕ್ಸ್ಪ್ರೆಸ್ ಆ ಸಂತೋಷ ಅವ್ರಿಗೆ ಒಂದು ವಿಷಯ ಪರಿಸ್ಥಿತಿಯಲ್ಲೂ ಕೂಡ ನೀವು ಹೇಗೆ ಸರ್ ಆರ್ಥಿಕತೆ ನೆರವನ್ನು ಪಡೆದುಕೊಂಡ್ರಿ ಅಂತ ಯಾಕಂದರೆ ಇದು ಸಮನ್ವಯ ಅಲ್ಲ ಒಬ್ರನ್ನ ರೀಚ್ ಮಾಡ್ಕೊತಂತೆ ಎಲ್ಲರನ್ನ ನಾವು ಸಂಯೋಜನೆಗೊಳಪಡಿಸ್ತಕ್ಕಂಥದ್ದು ಅವ್ರ ಬಗ್ಗೆ ರೀಚ್ ಆಗ್ತಕ್ಕಂಥ ಹೆಂಗೆ ಆರ್ಥಿಕ ಸರ್ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಷ್ಟೇ ಒಳ್ಳೆತನ ಒಳ್ಳೆಯದು ಎಲ್ಲ ಕಾರರಿಂದ ಬಂದು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಪದಗಳಿದ್ದಾವೆ ಅದರಲ್ಲೂ ಅದೇ ರೀತಿ ನಮಗೂ ಕೂಡ ಆಯಿತು ಏನಂತ ಹೇಳಿದ್ರೆ ನಾನು ಫಸ್ಟ್ ನಾನು ಮಾತ್ರ ದುಡ್ಡು ಹಾಕಿ ಮಾಡಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ಪ್ರಚಾರಗಳನ್ನೇ ಮಾಡ್ತಾರೆ ಯಾಕೆ ನೆಗೆಟಿವ್ ಪ್ರಚಾರ ಮಾಡಬೇಕು ಒಳ್ಳೆಯದನ್ನು ಯಾಕೆ ನಾವು ಹರಡಬಾರ್ದು ವಿಷಯಗಳನ್ನ ಸೊ ಈ ಒಂದು ವಿಷಯಗಳನ್ನ ನಾನು ಏನೇ ಮಾಡಿದ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಸಿ ನಾವು ಈ ಥರ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರನ್ನು ಸಹಕಾರ ಮಾಡೋ ಸಹಕಾರ ಮಾಡಿ ಇಲ್ಲಾಂದರೆ ನೀವು ಕೂಡ ನಿಮ್ಮ ಜಾಗದಲ್ಲಿ ಮಾಡಿ ಅಂತ ಈ ಸೋಷಿಯಲ್ ಮೀಡ್ಯಾಲೆ ಇದನ್ನೆಲ್ಲ ಹರಿಬಿಡ್ತಾಯಿದ್ವಿ ಅವಾಗ ಒಂದಷ್ಟು ಜನ ಸ್ನೇಹಿತರುಗಳು ಒಂದು ಒಳ್ಳೆ ಮನಸ್ಸಿರ್ತಕ್ಕಂಥವರೆಲ್ಲ ಬಂದು ಸೇರಿಕೊಂಡ್ರು ನೀವು ನಮ್ಮ ತಂಡದಲ್ಲಿ ನೋಡ್ದಂದರೆ ಯಾವುದೇ ರೀತಿಯಾದಂತಹ ಒಂದು ಜಾತಿ ಧರ್ಮ ಬಣ್ಣ ಭಾಷೆ ಯಾವುದೇ ಭೇದ ಭಾವ ಇಲ್ದಿರ್ತಕ್ಕಂಥ ಈ ಒಂದಷ್ಟು ನ್ಯೂಟ್ರಲ್ ಮೈಂಡ್ಸ್ ನಮ್ಮ ಜೊತೆ ಇದ್ದೀವಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಸೊ ಅವರೆಲ್ಲರೂ ಒಟ್ಟಿಗೆ ಸೇರಿ ದುಡ್ಡು ಹಾಕೋದು ಕೆಲಸ ಬೆಂಗಳೂರು ನಗರಕ್ಕೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ರಸ್ತೆ ಆಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಅದರಲ್ಲಿಯೂ ಕೂಡ ಗುಂಡಿಗೆಗಳ ಸಮಸ್ಯೆ ಅದ್ರ ಮೇಲೂ ಕೂಡ ಅಭಿಯಾನ ಶುರು ಮಾಡಿದ್ರೆ ಅದು ಹೆಂಗೆ ಸರ್ ಸರ್ ಹೌದು ಸರ್ ನೀವು ನೋಡಿದ್ರೆ ಇದು ಈ ಸಮಸ್ಯೆ ಇದೆಯಲ್ಲ ಈ ಒಂದು ಗುಂಡಿಗಳ ಸಮಸ್ಯೆ ದಶಕಗಳ ಕಾಲದ ಸಮಸ್ಯೆ ಇದು ಯಾವುದೇ ಚೀಫ್ ಮಿನಿಸ್ಟರ್ ಬೇಕಾದ್ರೆ ನೀವು ರೆಕಾರ್ಡ್ಸ್ ಆನ್ ರೆಕಾರ್ಡ್ಸ್ ನೋಡಿ ಸಿದ್ದರಾಮಯ್ಯ ಬರ್ತಾರೆ ಐ ಆಮ್ ಗೋಯಿಂಗ್ ನೌ ಟು ದ ಪೋರ್ಟಲ್ಸ್ ಇಶ್ಯೂ ಯಾವಾಗ ಸತ್ತಿರ್ತಾರೆ ಗುಂಡಿಯಿಂದ ಐ ಗೋಯಿಂಗ್ ಇಮಿಡಿಯೇಟ್ಲಿ ಟೇಕಿಂಗ್ ಆಕ್ಷನ್ ಅಂತ ಹೇಳಿದ್ರು ಯಾವಾಗ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ನಂತರದಲ್ಲ ಯಡಿಯೂರಪ್ಪ ಬರ್ತಾರೆ ಅವಾಗ ಒಂದು ಜೀವ ಒಂದು ಜೀವ ಹೋಗುತ್ತೆ ಅವಾಗ ಸರ್ ನೀವೇನ್ ಮಾಡ್ತಾರೆ ಇನ್ನು ಹತ್ತು ದಿನಗಳ ಕಾಲದಲ್ಲಿ ನಾನು ಈ ಗುಂಡಿಗಳನ್ನೆಲ್ಲ ಮುಚ್ಚಿಸ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಬರ್ತಾರೆ ಅವ್ರು ಹೇಳ್ತಾರೆ ವಾರ್ ಅದನ್ನ ಕೆಲಸ ಅಂತಾರೆ ಅದಾದ ನಂತರ ಅಶೋಕ್ ಅವ್ರ ಮಿನಿಸ್ಟರ್ ಆಗ್ತಾರೆ ಬೆಂಗಳೂರು ಮಿನಿಸ್ಟರ್ ಅವ್ರಲ್ಲೊಂದು ಜೀವ ಹೋಗುತ್ತೆ ಅವಾಗ ಹೇಳ್ತಾರೆ ಏನೋ ಬಿಬಿಎಂಪಿಯಲ್ಲಿ ಕುತ್ಕೊಂಡು ಇನ್ನು ಹತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಎಲ್ಲಾ ಗುಂಡಿ ಮುಚ್ಚಿಸ್ಬಿಡ್ತೀವಿ ಒಂದು ಹೇಳ್ತಾರೆ ರೀತಿ ಆಗಿಲ್ಲ ಅದೇ ಕೇಳ್ತಿರೋದು ನಾನು ಇಪ್ಪತ್ತೊಂದೇ ಶತಮಾನದಲ್ಲಿ ಇದ್ರೂ ಕೂಡ ಒಂದು ರಸ್ತೆ ಆಯಿತು ಕೇವಲ ಒಂದು ಮಳೆ ತಡ್ಕೊಳ್ಳಲ್ಲ ಅದು ಒಂದು ವಾತಾವರಣಕ್ಕೆ ಅದು ಸರಿಯಾಗಿ ಸುವ್ಯಸ್ಥೆ ಹೊಂದಿಕೊಳ್ಳಲ್ಲ ಸರ್ ಏನ್ ಸರ್ ಇದ್ರಲ್ಲಿ ದೋಷ ಯಾಕಂದ್ರೆ ನೀವು ಒಬ್ಬ ತಾಂತ್ರಿಕ ಅಧಿಕಾರಿಯಾಗಿ ನಿಮ್ಗೆ ಗೊತ್ತಿರಬಹುದು ಅದಲ್ಲ ಬೇರೆ ಬೇರೆ ರಾಷ್ಟ್ರಗಳ ರಸ್ತೆಗಳನ್ನು ನಾವು ನಾವು ಹೋಲಿಕೆ ಮಾಡ್ತಾ ಇಲ್ಲ ಆದರೂ ಕೂಡ ಆ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಒಂದು ನಿರ್ದಿಷ್ಟ ಅವಧಿಯವರೆಗೂ ಕೂಡ ರಸ್ತೆಗಳನ್ನು ಸಮುಚಿತವಾಗಿ ಜನರ ಪ್ರಯಾಣಕ್ಕೆ ನಾವು ಮೀಸಲಾಗಿ ಅಂತ ತಾಂತ್ರಿಕತೆ ಬೆಳವಣಿಗೆ ಆಗಿದೆ ಅಲ್ಲ ಸರ್ ಯಾಕೆ ಸರ್ಕಾರ ಅದನ್ನು ಉಪಯೋಗ ಮಾಡ್ಕೊತಾ ಇಲ್ಲ ಪ್ರಾಬ್ಲಮ್ ಏನಂದ್ರೆ ಯಾರೋ ಒಬ್ಬರು ಚಾರ್ಟಿ ಪಿಸಾಗ್ ಮಾತ್ರ ಕೆಲಸ ಮಾಡ್ತಾರಲ್ಲ ಅದೇ ನಾನು ಅದೇ ಹೌದು ಹೌದು ಪ್ರಾಬ್ಲಮ್ ಇರೋದೇ ಅಲ್ಲಿ ಹೌದು ಹೌದು ಇವಾಗ ನಮಗೆ ಹೈ ಸುಪ್ರೀಂ ಕೋರ್ಟ್ ಆದರ್ ಆಗಿದೆ ಅಲ್ಲ ಪಾಟಲ್ಸ್ ಮುಚ್ಚು ಅಂತ ನಿಮ್ಮನೇ ಇಲ್ಲೆಲ್ಲ ಎಲ್ಲಾ ಕಡೆ ಪಾಟಲ್ಸ್ ಮುಚ್ಚಿದರಲ್ಲ ಒಂದ ಸತಿ ಹೋಗಿ ನೋಡಿ ಹೆಂಗಿದೆ ಪಾಟಲ್ಸ್ ಅಂತ ಮುಚ್ಚಿದ್ದಾರೆ ಮುಚ್ಚಿದಾರೆ ಹಿಂಗಿರುತ್ತೆ ಇಲ್ಲಾದ್ರೆ ಹಿಂಗಿರುತ್ತೆ ಅದರಿಂದ ಮತ್ತೆ ಮತ್ತೆ ಅದ್ರೊಳ್ತಾ ಇರುತ್ತೆ ಈ ತರ ಆತರದಲ್ಲಿ ಮಾಡಿದ್ರೆ ಇದೇ ಕೆಲಸನೇ ಆಗುತ್ತೆ ಸರ್ ಮುಂಚೆಯಿಂದಾನೇ ಮಾಡ್ಬೇಕು ನಾವು ತಂತ್ರಜ್ಞಾನದ ಸುಧಾರಣೆ ಆಗಬೇಕು ಇಲ್ಲ ರಾಜಕಾರಣಿಗಳ ದೃಷ್ಟಿಕೋನದಲ್ಲಿ ಬೆಳವಣಿಗೆ ಆಗಬೇಕು ಸರ್ ಮಲ್ಟಿ ಪ್ರಾನ್ಸ್ ಅಪ್ರೋಚ್ ಆಗ್ಬೇಕು ಸರ್ ಎರಡು ಕಡೆಯಿಂದ ಆಗ್ಬೇಕು ಇದು ಯಾವುದೋ ಒಂದರಿಂದ ಸಮಸ್ಯೆ ಸೊಲ್ಯೂಷನ್ ಆಗೋದಿಲ್ಲ ತಾಂತ್ರಿಕವಾಗಿ ಕೂಡ ಬೆಳಿಬೇಕು ಯಾಕಂದ್ರೆ ನಮಗೆ ಪಾರ್ಟಲ್ಸ್ಗಳು ಯಾವ ರೀತಿ ಆಗಿದೆ ಅಂತ ಗೊತ್ತು ನಮ್ಗೆ ಸಿ ಹೆಂಗೆಂಗೋ ಇರೋ ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಬೇಕು ಸರ್ ನಿಮ್ಗೆ ಬೇರೆ ಕಡೆ ಕಂಟ್ರೀಸ್ ನೋಡೋದಾದ್ರೆ ಸ್ಕ್ವೇರ್ಸ್ ಡಿಫ್ರೆಂಟ್ ಡೈಮೆನ್ಶನ್ಸ್ ಒಂದೊಂದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಿ ಏನ್ ತೊಂದರೆ ಆಗುತ್ತೆ ನಮ್ಗೆ ಇಲ್ಲಿ ಅಂದ್ರೆ ಗುಂಡಿ ಆದಾಗ ನಾವ್ ಅಲ್ಲಿ ಹೋಗಿ ಮಿಕ್ಸ್ ಮಾಡಿ ಮಾಡ್ತಿವಲ್ಲ ಟಾರು ಅವಾಗ ಅದಕ್ಕೆ ಒಣಕೆಲ್ಲ ಟೈಮ್ ಬೇಕಾಗುತ್ತೆ ಅಷ್ಟೊಳೆ ಮಳೆ ಬಂದ್ಬಿಡುತ್ತೆ ಓಡಾಡ್ಬಿಡ್ತೀವಿ ನಾವ್ ಮಕ್ಳು ಎಷ್ಟು ಜನ ಎಷ್ಟು ಮೇಲೆ ಗಾಡಿ ಹೋಗಿರ್ತಾರೆ ಅವಾಗ ಹಾಕಿರ್ತಾರೆ ಸಿಮೆಂಟ್ ಮೇಲೆ ಗಾಡಿ ನೋಡ್ಬೋದು ಗಾಡಿ ಗಾಡಿ ಮಾರ್ಕೆಲ್ಲ ಇರುತ್ತೆ ಟೈಮ್ ಮಾರ್ಕೆಲ್ಲ ಸಮಸ್ಯೆ ಇದ್ದಾಗ ನಾವೇನ್ ಮಾಡಬೇಕು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ಟಾರ್ದು ಬ್ಲಾಕ್ಸ್ ನ ರೆಡಿ ಮಾಡಿ ಸರ್ಕಾರದಲ್ಲಿ ಪ್ಲಾನ್ ಇದೆ ಇಲಾಖೆ ಇದೆ ಇಂಜಿನಿಯರ್ಸ್ ಇದಾರೆ ಕರೆಕ್ಟ್ ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತಾರೆ ಗುತ್ತಿಗೆದಾರರಿದ್ದಾರೆ ಆದರೂ ಕೂಡ ಇದು ಏನು ಹೇಳ್ತಾರೆ ನೀವು ಹೇಳಿದಾಗೆ ದಶಕದ ಸಮಸ್ಯೆ ಇದು ಇಲ್ಲಿವರೆಗೂ ನಿರ್ವಹಣೆ ಆಗ್ತಾ ಇಲ್ಲ ನಿಮ್ಮಂತರ ಸ್ವಯಂ ಸೇವಕರು ಬರೋದು ಅಭಿಯಾನ ಮಾಡಿ ನೀವಂತಲ್ಲ ಬಹುತೇಕ ಸ್ವಯಂ ಸೇವಕ ಸಂಘಟನೆಗಳು ಇದ್ರ ಕುರಿತು ಧ್ವನಿಯನ್ನು ಎತ್ತಾಯಿವೆ ಆದರೂ ಕೂಡ ಸರ್ಕಾರ ಯಾಕೆ ಸರ್ ಈ ಥರ ಒಂದು ನಿಸ್ತೇಜವಾಗಿರ್ತಕ್ಕಂಥ ಧೋರಣೆ ತೋರ್ತಾ ಇದೆ ಜನರ ಒಂದು ಜೀವಕ್ಕೆ ಕುರಿತು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೌರವವೇ ಇಲ್ವಾ ಅಂತ ಕೇವಲ ಸತ್ತಾಗ ಮಾತ್ರ ನಮಗೆ ಸರ್ಕಾರಕ್ಕೆ ಜೀವ ಬರ್ತಕ್ಕಂಥ ವ್ಯವಸ್ಥೆ ಇದನ್ನ ಹೆಂಗ್ ನೋಡ್ತೀರಾ ನೀವು ಯಾವ ದೃಷ್ಟಿಕೋನದಿಂದ ಇಚ್ಛಾಶಕ್ತಿಯ ಕೊರತೆ ಹೌದಾ ಅಷ್ಟೇ ಸರ್ ಭ್ರಷ್ಟಾಚಾರ ಇಲ್ಲ ಇಚ್ಛಾಶಕ್ತಿ ಇದ್ರೆ ಭ್ರಷ್ಟಾಚಾರ ಇರಲ್ಲ ಇಚ್ಛಾಶಕ್ತಿ ಇಲ್ಲಿದ್ದಾಗ ಭ್ರಷ್ಟಾಚಾರ ಇರುತ್ತೆ ಜನಸೇವೆ ಇಚ್ಛಾಶಕ್ತಿ ನಗರ ಸುಧಾರಣೆ ಬೆಂಗಳೂರ ಮೇಲೆ ಪ್ರೀತಿ ಇರಬೇಕು ಬೆಂಗಳೂರು ಜನಗಳ ಪ್ರೀತಿ ಇರಬೇಕು ಬೆಂಗಳೂರನ್ನ ನಾನು ಬೇರೆ ಮಟ್ಟಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರಬೇಕು ಕನಸುಗಳು ಇರಬೇಕು ಅಂತ ಅಧಿಕಾರಿಗಳು ಅಂತ ರಾಜಕಾರಣಿಗಳು ಬಂದಾಗ ಬೆಂಗಳೂರನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ ಸರ್ ಬೆಂಗಳೂರಿನಲ್ಲಿ ಏನ್ ಇಚ್ಛಾಶಕ್ತಿ ಇತ್ತು ಅಂದ್ರೆ ಯಾರೋ ಒಬ್ಬ ಬಂದು ವ್ಯಕ್ತಿ ಬಂದು ಬೆಂಗಳೂರ ಬದಲಾಯಿಸ್ತೇನೆ ಅಂದ್ರೆ ಸುಳ್ಳು ಸರ್ ಯಾವುದೋ ಒಂದು ವ್ಯಕ್ತಿ ಕೈಯಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಸಾಮೂಹಿಕ ಒಬ್ಬ ಸಾರ್ವಜನಿಕನು ನನ್ನಿಂದಲೇ ಬದಲಾವಣೆ ಎಸ್ ಚೇಂಜ್ ಅಂತ ಅಂದಾಗ ಮಾತ್ರ ಬದಲಾವಣೆ ಬದಲಾವಣೆ ಸಾಧ್ಯ ಓಕೆ ಈ ಥರ ಅಭ್ಯಂತರಗಳಾದರೂ ಕೂಡ ಸರ್ಕಾರ ಏನು ಎಚ್ಚೆತ್ತುಕೊಳ್ತಿಲ್ಲ ನೀವು ಹೇಳ್ತಾ ಇದ್ರಿ ಪ್ರತಿಯೊಂದು ಸಾಮೂಹಿಕ ಬದಲಾವಣೆಗೆ ಜನ ಸಿದ್ಧರಾಗಬೇಕು ನಗರದಂತಕ್ಕಂತ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಸರ್ ತುಂಬ ಸಂತೋಷ ಕೇಳ್ತಾ ಇದ್ದೀನಿ ಸರ್ ಮತ್ತೊಂದು ತುಂಬಾನೇ ದಶಕಗಳ ಸಮಸ್ಯೆ ಅದು ಭಿಕ್ಷಾಟನೆ ಸರ್ ಅದು ಭಿಕ್ಷಾಟನೆ ಮಾತ್ರ ಅಲ್ಲ ಅದು ನಾವು ನಮ್ಮ ರಾಜ್ಯದ ಇತಿಹಾಸವನ್ನು ನೋಡಿದಾಗ ಅದು ಒಂದೊಂದು ವಡೆಗೆ ಮಾಫಿಯಾ ವರೆಗೂ ಕೂಡ ಹೋಗಿರ್ತಕ್ಕಂಥ ಘಟನೆಗಳಿವೆ ಮಕ್ಕಳನ್ನು ಅಪಹರಣ ಮಾಡ್ತಕ್ಕಂಥದ್ದು ಮಕ್ಕಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನೋಡಿದ್ರೆ ಭಿಕ್ಷಾಟನೆ ಹೆಸರಿನಲ್ಲಿ ನಡೀತಕ್ಕಂಥ ಮಾಫಿಯಾ ಈ ಮಾಫಿಯನ್ನು ನೀವು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಅಭಿಯಾನ ಶುರು ಮಾಡಿದ್ರಿ ಆ ಅಭಿಯಾನದಲ್ಲಿ ನಾನು ನಿಮ್ಮನ್ನು ಓದ್ತಾ ಇದ್ದೆ ಅಲ್ಲಿ ನೀವು ಹೇಳಿದ್ರಿ ನಗದು ರೂಪದ ಹಣಗಳನ್ನು ಯಾರಿಗೆ ನೀಡಲಿಕ್ಕೆ ಹೋಗಬೇಡಿ ಬೇಕಾದರೆ ನೀರು ನೀಡಿ ಆಶ್ರಯ ನೀಡಿ ಬಟ್ಟೆ ನೀಡಿ ಆಹಾರ ನೀಡಿ ಅಂತ ಈ ಅಭಿಯಾನದ ಒಂದು ಎಲ್ಲಿವರೆಗೆ ಅದನ್ನ ನೀವು ಮುಟ್ಟಿದ್ರಿ ಗುರಿ ತಲುಪಿದ್ರ ಅಥವಾ ಇನ್ನೂ ಕೂಡ ಮುಂದುವರೆಸಾ ಇದ್ರ ಹೇಗೆ ಅಂತ ಅದೇ ಸರಿ ಇದಕ್ಕೂ ಕೂಡ ಒಂದು ಚಿಕ್ಕ ಪ್ರೇರಣೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನಡೆತಕ್ಕಂತ ಒಂದು ಘಟನೆ ಆಗಿ ಆಫೀಸ್ ನ ಬರಬೇಕಾದ್ರೆ ಎಮ್ ಜಿ ರೋಡ್ ಸಿಗ್ನಲ್ ಅಲ್ಲಿ ನಾನು ನಿಂತ್ಕೊಂಡಿದ್ದೆ ಆಗ ಒಂದು ಭಿಕ್ಷೆಗಳು ಒಂದು ತಾಯಿ ಒಂದು ಚಿಕ್ಕ ಮಗು ಒಂದು ತಿಂಗಳ ಮಗು ಇರ್ಬೋದು ಅದು ಇತ್ಕೊಂಡ್ ಬರ್ತಾಳೆ ಆ ಮಗು ಜೋರಕ್ಕೆ ಶುರು ಮಾಡುತ್ತೆ ಭಿಕ್ಷೆ ಬಿಡದಾಗ ಆಕೆ ಆ ಕಡೆ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ವಾಸನೆ ತೋರಿಸ್ತಾಳೆ ಇಮಿಡಿಯೆಟ್ ಆಗು ಅನ್ಕಾನ್ಶಿಯಸ್ ಬಂದ್ ಮತ್ತೆ ಭಿಕ್ಷೆ ಶುರು ಮಾಡ್ತಾರೆ ನನಗೆ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡಿದೆ ಒಂದಷ್ಟು ದಿನ ಅಲ್ಲೇ ಕುತ್ಕೊಂಡೆ ಸರ್ವೆ ಮಾಡಿದೆ ಏ ಯಾವ ಥರ ಇದೆ ಬೆಂಗಳೂರಿನಲ್ಲಿ ಭಿಕ್ಷಕರ ಬಗ್ಗೆ ಅಂತ ಅವಾಗ ನಂಗೆ ಗೊತ್ತಾಗಿದ್ದು ಮೂರು ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ ಒಂದು ಹೆತ್ತು ಒಂದು ತಾಯಿ ಒಂದು ಎಳೆ ಮಗು ನಿತ್ಕೊಂಡ್ಬರೋಂಥದ್ದು ಮತ್ತೊಂದು ಒಂದು ಹತ್ತು ವರ್ಷದ ಮಕ್ಕಳು ಪೆನ್ನು ಮತ್ತೆ ರೋಸ ಇಟ್ಕೊಂಬರೋದು ಮತ್ತೊಂದು ವರ್ಗ ಅಂತ ಹೇಳಿದ್ರೆ ವಯಸ್ಸಾಗಿರೋರು ಬ್ಯಾಂಡೇಜ್ಗಳು ಕಟ್ಕೊಂಡು ಏರ್ ಬಡ್ಸಿಟ್ಕೊಂಡ್ಬರೋದು ಈ ಮೂರು ವರ್ಗನ ಇಡೀ ಬೆಂಗಳೂರಾದ್ಯಂತ ಆದ್ಯಂತ ಇದ್ದಾರೆ ಅಂದರೆ ಎಲ್ಲ ಕಡೆನೂ ಭಿಕ್ಷಕರು ಇದನ್ನ ಯಾಕೆ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿದಾಗ ಇದ್ರ ಸುತ್ತ ಒಂದು ನೆಕ್ಸಸ್ ಇದೆ ಅಂತ ಗೊತ್ತಾಯಿತು ನಮ್ಮ ಭಾಸ್ಕರ್ ಅವರ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಆಗಿದ್ರಾಗ ಅವ್ರ ಹತ್ರ ಹೋಗಿ ವಿಚಾರ ಮಂಡನೆ ಮಾಡಿದಾಗ ಇಲ್ಲ ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಫಿಯಾ ಅವರು ಕೂಡ ಒಪ್ಪಿಕೊಂಡ್ರು ಈ ಮಾಫಿಯಾದಲ್ಲಿ ಕೇವಲ ನಮ್ಮ ರಾಜ್ಯದವರು ಇದ್ದಾರಲ್ಲ ನೆರೆ ರಾಜ್ಯದ ಇರ್ತಕ್ಕಂಥ ಸರ್ ಇದು ಇದು ಒಂದು ರಾಜ್ಯಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಮ್ಗೆ ಮಕ್ಕಳು ಎಲ್ಲಿಂದ ಬರುತ್ತೆ ಎಳೆ ಮಕ್ಕಳು ಇದೆಲ್ಲ ಅದ್ರ ಎಲ್ಲಿಂದ ಬರ್ತಾ ಇದೆ ಮತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಬರ್ತಾರೆ ಎಷ್ಟೋ ಜನ ವಯಸ್ಸಾಗಿರೋರು ಇದಾರಲ್ಲ ಎಲ್ಲಾನು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನೀವು ನೋಡಿದ್ರೆ ಭಿಕ್ಷಕರಲ್ಲಿ ಯಾರು ಕನ್ನಡದವ್ರು ಇರಲ್ಲ ಹೌದೌದು ಬೇರೆ ಭಾಷೆ ವರ್ಗವರು ಇದ್ದಾರೆ ಒಂದು ಹಿಂದಿ ಮಾತಾಡ್ತಿರ್ತಾರೆ ಇಂದು ಇನ್ನೊಂದು ಉರ್ದು ಮಾತಾಡ್ತಿರ್ತಾರೆ ಇನ್ನೊಂದು ತೆಲುಗು ಮಾತಾಡ್ತಾರೆ ಸೊ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ಒಂದು ರಾಜ್ಯ ಸಮಸ್ಯೆ ಅಲ್ಲ ಇದು ಅಂದ್ರೆ ಕನ್ನಡದವರಲ್ಲಿ ಭಿಕ್ಷೆ ಇಲ್ಲ ಅಂತಲ್ಲ ಮೋಸ್ಟ್ ಪ್ರಾಬ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ನೋಡಿದ್ರೆ ಇವ್ರು ಇರ್ಬೋದು ಸೊ ಇಲ್ಲಿ ಕಿಡ್ನಾಪ್ ಆಗಿರ್ಬೋದು ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು ಇದು ಇದ್ರ ಸುತ್ತ ಸುತ್ತ ಇದೆ ಸರ್ ವೀಕ್ಷಕರಲ್ಲಿ ಎರಡು ವರ್ಗ ಒಂದು ಫೇಕ್ ಬೇಕರ್ಸ್ ಇನ್ನೊಂದು ಜೆನ್ಯೂನ್ ಬೇಕರ್ಸ್ ಸರ್ ಜನ್ಯೂನ್ ಬೇಕರ್ಸ್ ನೋಡಿದ್ರೆ ನಿಮ್ಮ ಮನೆ ಇರೋ ಬೆಗ್ಗರ್ ನಿಮ್ಮ ಏರಿಯಾನೆ ಇರ್ತಾರೆ ಬೇರೆ ಎಲ್ಲೂ ಹೋಗೋದಿಲ್ಲ ಅದೇ ಸಿಗ್ನಲ್ ಅಲ್ಲಿ ಬಂದ್ ಮಾಡ್ತಾರಲ್ಲ ಪ್ರೊಫೆಷನಲ್ ಬೆಕ್ಕರ್ಸ್ ಅವರು ಫೇಕ್ ಬೇಕರ್ಸ್ ಕರೆಕ್ಟ್ ಆಗಿ ಗಂಟೆಗೆ ಬರ್ತಾರೆ ಕರೆಕ್ಟ್ ಆಗಿ ಅಷ್ಟು ಗಂಟೆಗೆ ಹೋಗ್ತಾರೆ ಅವರೆಲ್ಲ ಫೇಕ್ ಅವ್ರಿಗೆಲ್ಲ ದಯವಿಟ್ಟು ನಾವು ಸಾರ್ವಜನಿಕರಿಗೆ ಕೇಳಿಕೊಡೋದಷ್ಟೇ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಊಟ ತಿಂಡಿ ಹಾಲು ಬಟ್ಟೆ ಏನ್ ಬೇಕಾದ್ರೂ ಕೊಡಿ ದುಡ್ಡಿದ್ರೆ ಸರ್ ಒಂದು ಬಿಸ್ನೆಸ್ ನಡಿಬೇಕು ಅಂದ್ರೆ ದುಡ್ಡಿದ್ರೇ ಬಿಸ್ನೆಸ್ ನಡೆಯೋದು ಅದೇ ರೀತಿ ಈ ಭಿಕ್ಷಾಟನೆ ನಡಿಬೇಕು ಅಂದ್ರೆ ದುಡ್ಡಿದ್ರೆ ನಡೆಯೋದು ದುಡ್ಡು ಇಲ್ಲ ಅಂದ್ರೆ ಭಿಕ್ಷಾಟನೆ ನಿರ್ಮೂಲನೆ ಆಗುತ್ತೆ ನಿಮ್ಮ ಎಲ್ಲ ಅಭಿಯಾನಗಳು ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರತಕ್ಕ ನಿಮ್ಮ ಜೊತೆ ರೀತಿ ಅನಿಸ್ತಾ ಇದೆ ಸರ್ ಇವೆಲ್ಲ ಅಭಿಯಾನಗಳು ನಡೆಸಬೇಕಾದ್ರೆ ಎಲ್ಲೋ ಒಂದು ಕಡೆಯಿಂದ ಆರ್ಥಿಕ ನೆರವು ಬೇಕೇ ಬೇಕು ಸರ್ ಒಂದು ಕಾರಣ ಏನೇ ಇರಲಿ ಅದು ಆ ಆರ್ಥಿಕ ಹೆಂಗೆ ನೀವು ಸರಿದೂಗಿಸ್ಕೊಳ್ತಾ ಇದ್ದೀರಾ ನಿಮ್ಮ ಸ್ವಂತ ವೇತನದಿಂದ ಮತ್ತೆ ನಿಮ್ಮ ಹೆಂಗೆ ಸರ್ ಅದು ಸ್ವಂತ ಇತ್ತು ಸ್ವಂತ ತಂಡದವರೆಲ್ಲ ದುಡ್ಡು ಮಾಡ್ತಾರೆ ನಿಮ್ ತಂಡದಲ್ಲಿ ಎಲ್ಲರೂ ಟೆಕ್ನಿಕಲ್ ಫೀಲ್ಡ್ ಬೇರೆ 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 ಫೀಲ್ಡ್ ಟೆಕ್ನಿಕಲ್ ಕ್ಲೌಡ್ ಕಂಪ್ಯೂಟಿಂಗ್ ಬಿಡ್ತಾರೋರು ಬಿಡ್ತಾ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾರವ್ರ ಇದೀವಿ ಟೀಚರ್ ಇದೀವಿ ಥರ ನಾನಾ ವರ್ಗದಲ್ಲಿರುವಂಥವ್ರು ಎಲ್ಲರೂ ಕೂಡ ನಮ್ಮ ತಂಡದಲ್ಲಿ ಇದೀವಿ ಓಕೆ ಈಗ ಪ್ರಶ್ನೆ ಏನಂದ್ರೆ ಸರ್ ಎಸ್ ವಿನೋದ್ ಕರ್ತವ್ಯ ಮತ್ತು ಅವರ ತಂಡದವರಿಗೆ ಯಾವುದೇ ಫಲ ಇರಲಾರದ ಹಾಗೆ ಸಲ್ಲಿಸುತ್ತಿರುವ ಈ ಸಮಾಜ ಸೇವೆಯಿಂದ ಅವರಿಗೆ ದೊರಕತಕ್ಕಂಥದ್ದಾದ್ರೂ ಏನು ಅಂತ ಸರ್ ನನ್ನ ಊರ್ನ ನಾನು ಚೆನ್ನಾಗಿ ನೋಡಿಕೊಂಡ್ರೆ ಅದ್ರ ಫಲಾಫಲ ಯಾರಿಗೆ ಸರ್ ನಮಗೆ ಹ್ಮ್ ನನ್ನ ಮಕ್ಕಳಿಗೆ ನಾನು ಈ ಸಮಾಜದಲ್ಲಿ ಒಂದು ಒಂದು ವ್ಯಕ್ತಿ ಸಮಾಜಕ್ಕೆ ಒಳ್ಳೇದಾಗ್ತಾ ಇದ್ರೆ ನನಗೆ ಆಗ್ತಾನೆ ಇದೆ ಇಲ್ಲಿ ಯಾರು ನಿಸ್ವಾರ್ಥ ಎಲ್ಲ ಸುಳ್ಳು ಸರ್ ಸ್ವಾರ್ಥನೇ ಸ್ವಾರ್ಥ ಅಂದ್ರೆ ಯಾವ ತರ ಸ್ವಾರ್ಥ ಒಂದು ವೈಯಕ್ತಿಕ ಸ್ವಾರ್ಥ ಒಂದು ಸಾಮಾಜಿಕ ಸಾಮಾಜಿಕ ಸ್ವಾರ್ಥ ಹೌದು ಸಾಮಾಜಿಕ ಸ್ವಾರ್ಥವಾಗ ನಾವು ಬದುಕ್ತಾ ಇದೀವಿ ನನ್ನ ಸಮಾಜ ನನ್ನ ಊರು ನನ್ನ ಊರನ್ನ ಕರೆಕ್ಟ್ ಇಟ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿನ ಮಾಡಬೇಕಷ್ಟೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಂದು ನಾಡಿನ ಪ್ರತಿಷ್ಠ ಪತ್ರಿಕೆ ಏನು ಹೇಳ್ತಾರೆ ಸಾಧಕರ ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸ್ತು ಆ ಸಂದರ್ಭದ ಒಂದು ಕ್ರೆಡಿಟನ್ನು ಯಾರಿಗೆ ಸಲ್ಲಿಸ್ತೀರಾ ಸರ್ ಸರ್ ಇದಕ್ಕೆಲ್ಲ ನೇರವಾದ ಕಾರಣ ನನ್ನ ಫ್ರೆಂಡ್ಸ್ ಸರ್ ಓ ನನ್ನ ಸ್ನೇಹಿತರು ಇಲ್ಲ ಅಂದಿದ್ರೆ ಯಾವುದೇ ಥರದ ಒಂದು ಈ ಒಂದು ಸಾಧನೆಗಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವ್ಯಕ್ತಿ ಆಗಲೇ ಹೇಳಿದಲ್ಲ ಸರ್ ಒಂದು ವ್ಯಕ್ತಿ ಕಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವತ್ತು ಪ್ರತಿಯೊಬ್ಬರು ಬದಲಾವಣೆ ಬಯಸ್ತಾನೋ ಯಾವತ್ತು ಪ್ರತಿಯೊಬ್ಬರು ನಾನೇ ಬದಲಾವಣೆ ಅಂತ ಅನ್ಕೊತಾನೋ ಆಗ ಮಾತ್ರ ಸಾಧ್ಯ ನನ್ನ ಜೊತೆ ಇರ್ತಕ್ಕಂಥ ಅಷ್ಟು ಸ್ನೇಹಿತರು ನನ್ನ ಶಕ್ತಿ ಸರ್ ಓಕೆ ಸರ್ ಕೊನೆ ಪ್ರಶ್ನೆ ತಮಗೆ ಏನಂದರೆ ನೇರವಾಗಿ ಇಷ್ಟೆಲ್ಲ ನಿಸ್ವಾರ್ಥ ಭಾವನೆಯಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರ ನಾಡಿಗೆ ಒಂದು ವೇಳೆ ಕನ್ನಡಾಂಬೆ ನಿಮ್ಮ ಎದುರುಗಡೆ ಬಂದು ಪ್ರತ್ಯಕ್ಷಳಾಗಿ ಯಾವುದಾದ್ರೂ ಒಂದು ವರವನ್ನು ಕೇಳಂತ ಕೇಳಿಕೊಂಡಾಗ ನಿಮ್ಮ ವರ ಏನಾಗಿರುತ್ತೆ ಸರ್ ಕನ್ನಡ ಅಂಬ ಭುವನೇಶ್ವರಿ ಬಂದರೆನಾ ಸರ್ ಏನು ಹೇಳೋಣ ಸರ್ ಇದಕ್ಕೆ ಯಾವುದಾದ್ರೂ ಒಂದು ವರ ಮಾತ್ರ ಆಪ್ಷನ್ ಇಲ್ಲ ಅಲ್ಲಿ ಭುವನೇಶ್ವರಿ ಬಂದು ಕೇಳಿದ್ರೆ ಸರ್ ಒಂದು ಕನ್ನಡದ ಅಕ್ಷರಗಳ ವರ್ಣಮಾಲೆ ಆಗ್ಬಿಡೋಕೆ ಇಷ್ಟ ಆಗ್ಬಿಡ್ತೀನಿ ಸರ್ ಇಡೀ ಕನ್ನಡಿಗರು ಭಾಷೆನ ಮಾತಾಡ್ತಾ ಇದ್ದೀವಲ್ಲ ನಮ್ಮ ಕನ್ನಡ ಭಾಷೆ ಆ ವರ್ಣಮಾಲೆ ನಾನು ತುಂಬಾ ಸಂತೋಷ ಪಡ್ತೀನಿ ಆ ಒಂದು ವರ ಕೇಳ್ತೀವಿ ಜೀವಿ ಓಕೆ ಉಟ್ತೀನಿ ಬದುಕ್ತೀನಿ ಭಾಷೆ ಯಾವತ್ತೂ ಇರುತ್ತೆ ಆ ವರ್ಣಮಾಲೆ ಯಾವತ್ತು ಸರ್ ನಾನು ಏನು ಜೀವಂತ ಮನುಷ್ಯ ಜಮ ಇರುವ ಕನ್ನಡಿಗರು ಇರುವವರೆಗೂ ಇರುವಂತಹ ಏಕೈಕತೆ ಒಂದು ಅಂದರೆ ತುಂಬ ಸಂತೋಷ ಸರ್ ನಿಮ್ಮ ಜೊತೆ ಮಾತಾಡಿ ತುಂಬಾ ವಿಷಯಗಳನ್ನ ನಾವು ಕಲ್ತೀವಿ ವೀಕ್ಷಕರು ಕೂಡ ತುಂಬಾ ವಿಷಯಗಳನ್ನ ನಿಮ್ಮಿಂದ ಕಲ್ತರು ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮಂತ ಹೆಮ್ಮೆಯ ಕನ್ನಡಿಗರು ಕನ್ನಡಾಂಬೆಯ ಒಂದು ಈ ಭೂಗೋಳದಲ್ಲಿ ಹುಟ್ಟಲಿ ಮತ್ತು ತದನಂತರ ಅವರ ಸೇವೆಗಳು ಸಮಾಜಕ್ಕೆ ಸಲ್ಲಿಸಲಿ ಅಂತಕ್ಕಂಥ ಆಶಾಭಾನ ವ್ಯಕ್ತಪಡಿಸುತ್ತಾ ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್ ತುಂಬಾ ತುಂಬಾ ಧನ್ಯವಾದ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಯಾರಿಗೂ ಕನ್ನಡಿಗರಿಗೂ ನೋಡಿದಾರಲ್ಲ ವೀಕ್ಷಕರೇ ಹೀಗೆ ಹೆಮ್ಮೆಯ ಎಸ್ ವಿನೋದ್ ಕರ್ತೇವರವರು ತಮ್ಮ ಭವಿಷ್ಯತ್ತಿನಲ್ಲಿ ಮತ್ತು ಮಾಡ್ತಕ್ಕಂತಹ ಒಂದು ಸೇವೆಗಳ ಕುರಿತು ವಿವರಣೆಗಳು ಕೊಟ್ಟಿರ್ತಕ್ಕಂಥದ್ದು ಮತ್ತು ಭೂತದಲ್ಲಿ ಅವರು ಯಾವ ರೀತಿ ಒಂದು ಸ್ವಯಂ ಸೇವಕರಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದಾರಂತಕ್ಕಂಥ ಸಂದರ್ಶದಕ್ಕೂ ನಾವು ಅದು ಅವರನ್ನು ನೋಡ್ಕೊತಾ ಬಂದಿದ್ವಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಅಲ್ಮಾನ್ ಇಸ್ ಟ್ವೆಂಟಿ ಫೋರ್ ಇದು ಕೆರಳಿಸುವ ಸುದ್ದಿಯೆಲ್ಲ ಅರಳಿಸುವ ಸುದ್ದಿ ಧನ್ಯವಾದಗಳು